ಪ್ರಧಾನಿ ಬರುವುದರಿಂದ ಅಭಿವೃದ್ಧಿಯಾಗುತ್ತಿದೆ ಎನ್ನುವ ಮಾತು ಪೂರ್ಣ ತಳ್ಳಿಹಾಕುವಂತಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬೆಂಗಳೂರು ಉತ್ತರ ಸಂಸದ ಡಿವಿ ಸದಾನಂದಗೌಡ ಸುದ್ದಿ ಮೃದಂಗಕ್ಕೆ ಹೇಳಿದರು. ನರೇಂದ್ರ ಮೋದಿ ಯಶವಂತಪುರ ಕ್ಷೇತ್ರಕ್ಕೆ ಎರಡು ಬಾರಿ ಆಗಮಿಸುತ್ತಿದ್ದಾರೆ. ಮೊದಲ ಬಾರಿ ಬಂದಾಗ ಎಸ್ಟಿ ಸೋಮಶೇಖರ್ ನಮ್ಮೊಂದಿಗಿರಲಿಲ್ಲ, ಈ ಬಾರಿ ನಮ್ಮೊಂದಿಗಿದ್ದಾರೆ ಎಂದು ಅವರು ಹೇಳಿದರು. ಸರ್, ಪ್ರಧಾನಮಂತ್ರಿಗಳು ಇಲ್ಲಿ ಎರಡನೇ ಬಾರಿ ಬರ್ತಾ ಇರ್ತಕ್ಕಂಥದ್ದು, ಕಳೆದ ಬಾರಿ ಕೂಡ ಚುನಾವಣೆ ಸಂದರ್ಭ ಬಂದಿದ್ರು, ಈಗಲೂ ಕೂಡ ಆಗಮಿಸಿ ಇರ್ತಕ್ಕಂಥದ್ದು. ವ್ಯವಸ್ಥೆಗಳನ್ನು ನೋಡಿದಾಗ ಸಾರ್ವಜನಿಕರದು ಒಂದು ಮಾತು ನಡೀತಾ ಇದೆ. ಈ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಕೂಡ ಪ್ರಧಾನಮಂತ್ರಿಗಳು ಬಂದಾಗ ಮಾತ್ರ ಆಗ್ತಾ ಇದೆ. ಟ್ಯಾಕ್ಸ್ ಕಟ್ಟುವಂಥವ್ರಿಗೆ ಬೆಲೆನೇ ಇಲ್ವಾ ಅನ್ನುವಂಥದ್ದು. ನೀವೇನು ಹೇಳ್ತೀರಿ ಈ ಕ್ಷೇತ್ರಕ್ಕೆ ಸಂಬಂಧಪಡುವಂಥವ್ರು ಕೂಡ ತಾವು? ಸರ್, ನಾನು ಒಂದು ಬಾರಿ ನೇರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸಾಧಾರಣವಾಗಿ ಅಭಿವೃದ್ಧಿ ಕಾರ್ಯಗಳು ತನ್ನದೇ ಆದಂಥ ದಾಟ ಮುಂದೆ ಹೋಗ್ತಾ ಇದ್ದಾವೆ. ಒಂದು, ಇತ್ತೀಚೆಗೆ ಮುಖ್ಯಮಂತ್ರಿಯವರು ಸುಮಾರು 3,000 ಕೋಟಿಯಷ್ಟು ಬೆಂಗಳೂರಿಗೆ ಕೊಟ್ಟ ಮೇಲೆ ಅದರ ಬೇಕಾದಂಥ ಎಲ್ಲ ಪ್ರಕ್ರಿಯೆಗಳು, ಟೆಂಡರ್ ಪ್ರಕ್ರಿಯೆ ಬಾಕಿದ್ದೆಲ್ಲವೂ ನಡೆದು ಈಗ ಅದು ಪ್ರಾರಂಭ ಆಗಿದೆ, ಕಳೆದ 10 ದಿವಸದಿಂದ ಇಡೀ ಎಲ್ಲ ಕಡೆ. ಇದರ ಜೊತೆಯಲ್ಲಿ ಮಳೆ ವಿಶೇಷವಾದಂಥ ಉಪದ್ರವ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ಈ ಕೆಲಸ ಕಾರ್ಯವನ್ನು ಮಾಡಬೇಕು. ನೀವು ಕೇಳಿದಂಥ ಪ್ರಶ್ನೆ ನಿಜ, ಯಾವುದೋ ಮುಖ್ಯಮಂತ್ರಿ ಯಾವುದೋ ಪ್ರಧಾನಮಂತ್ರಿ ಬಂದಾಗ ಮಾತ್ರ ಅಭಿವೃದ್ಧಿ ಕಾರ್ಯಕ್ಕೆ ವೇಗ ಸಿಗ್ತದೆ ಅಂತ ಅಲ್ಲ, ಇದು ಹಿಂದಿನಿಂದ ನಡೆದು ಬಂದಂಥ ಸಂಪ್ರದಾಯ. ಒಬ್ಬ ಪ್ರಧಾನಮಂತ್ರಿ ಬರುವಂಥ ಸಂದರ್ಭಗಳಲ್ಲಿ ಒಂದಷ್ಟು ಕೆಲಸ ನಡೀತಾ ಇರುವಂಥದ್ದಕ್ಕೆ ಇನ್ನಷ್ಟು ವೇಗವನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ನಾವು ಇದನ್ನು ಟೋಟಲಿ ಅಲ್ಲಗಳೀತಾ ಇಲ್ಲ. ಮುಖ್ಯಮಂತ್ರಿ ಪ್ರಧಾನಮಂತ್ರಿಯವರು ಬಂದಾಗ ಅಲ್ಲಿ ಆಗುವಂಥ ಕೆಲಸ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರುವವರಿಗೂ ಒಂದು ಅದರ ಬೆನಿಫಿಟ್ ಸಿಕ್ಕಬೇಕು ಅಂತ ಹೇಳೋದಕ್ಕೆ ವೇಗವನ್ನು ಕೊಡುವಂಥದ್ದು ಸರಿ ಇದೆ. ಆದರೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹಣ ಅಲಾಟ್ಮೆಂಟ್ ಆಗಿ ಅದು ಬಂದು ಟೆಂಡರ್ ಪ್ರಕ್ರಿಯೆ ಆಗಿ ಈಗ ನಡೀತಾ ಇರುವಂಥ ವೇಗ ಮುಂದೆ ಪ್ರಧಾನಮಂತ್ರಿ ಬಂದ ಮೇಲೂ ಕೂಡ ಇದೇ ರೀತಿ ನಡೀತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಪ್ರಧಾನಮಂತ್ರಿಗಳು ಯಶವಂತಪುರ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆ ಏನು? ಸರ್, ನಮಗೆ ಪ್ರಧಾನಮಂತ್ರಿಯವರ ಕಾರ್ಯಕ್ರಮ ನಾವು ಸ್ಪೆಸಿಫಿಕ್ ಆಗಿ ಇಂಥ ಜಾಗ ಒಂದೋ ಎರಡೋ ಜಾಗದಲ್ಲಿ ಮಾಡಬೇಕು ಅಂತ ನಾವು ಕೇಳ್ತೀವಿ. ಆದರೆ ಎಸ್ ಪಿ ಜಿ ಅವರು ವಿಶೇಷವಾಗಿ ಅವರ ನಿರ್ದೇಶನದ ಪ್ರಕಾರವೇ ಎಲ್ಲ ನಡಿಬೇಕಾಗುತ್ತೆ. ಇವತ್ತು ಅರಮನೆ ಮೈದಾನಕ್ಕೆ ಬರುವಂಥ ಹೋಗುವಂಥ ದಾರಿಗಳು ಸ್ವಲ್ಪ ಇಕ್ಕಟ್ಟಾಗಿರುವಂಥದ್ದು ಮತ್ತು ಅಲ್ಲಿ ಸ್ವಲ್ಪ ಕಷ್ಟ ಆಗುವಂಥ ಹಿನ್ನೆಲೆಯಲ್ಲಿ ಇದೊಂದು ಭಾರಿ ವಿಶಾಲವಾದಂಥ ಜಾಗ ಮತ್ತು ಬೆಂಗಳೂರಿನ ಔಟ್ಸ್ಕರ್ಟು ಎಲ್ಲ ಕಡೆಯಿಂದಲೂ ಜನ ಇಲ್ಲಿ ಬರಲಿಕ್ಕೆ ಸಾಧ್ಯ. ಇಲ್ಲಿ ರಕ್ಷಣಾ ವ್ಯವಸ್ಥೆ ಇರ್ಬೋದು, ಇಲ್ಲಿ ಬರುವಂಥ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಇಲ್ಲಿರುವಂಥ ಮೈದಾನ ಇದರಲ್ಲಿ ಮಳೆಯ ಸಂದರ್ಭದಲ್ಲಿ ಕೂಡ ಬೇಕಾದಂಥ ವ್ಯವಸ್ಥೆ ಮಾಡುವಂಥ ಸಂದರ್ಭಗಳು ಇದೆಲ್ಲವೂ ಕೂಡ ಸೂಕ್ತ ಅಂತ ಎಸ್ ಪಿ ಜಿ ಅವರ ನಿರ್ದೇಶನದ ಮೇಲೆ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲೊಂದು ಕಡೆ ಸೋಮಶೇಖರ್ ಅವರು ಬಲಾಢ್ಯರು, ಹಿಂದೆ ಪ್ರಧಾನಿ ಕಾರ್ಯಕ್ರಮವನ್ನು ಮಾಡಿರತಕ್ಕಂಥ ಕ್ಷೇತ್ರ ಅನ್ನುವಂಥದ್ದು ಏನಾದರೂ ವಿಶೇಷವಾಗಿ ತಗೊಂಡಿದ್ದೀರಾ ಅಂತ? ಹಿಂದೆ ಸೋಮಶೇಖರ್ ಇಲ್ಲದಾಗಲೂ ನಾವು ಮಾಡಿದ್ದೇವಲ್ಲ, ಆಗ ನಾವು ಬಲಾಢ್ಯರಾಗಿದ್ದೇವಾ? ಆ ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಧಾನಮಂತ್ರಿಯವರ ಆ ಸ್ಥಳದ ಆಯ್ಕೆ ಹೆಂಗಿರುತ್ತೆ ಅಂತ ಹೇಳಿದರೆ ಎಲ್ಲಿ ಸೂಕ್ತ ಅಲ್ಲಿ ಮಾಡಬೇಕು ಅಂತ. ಕಳೆದ ಬಾರಿ ಕೂಡ ಎಲ್ಲರೂ ಅರಮನೆ ಮೈದಾನ ಮಾಡಬೇಕು ಅಂತ ಹೇಳಿದರು, ನಾವು ಬಿಡಲಿಲ್ಲ, ಇಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಎಸ್ ಪಿ ಜಿ ಅವರಿಗೆ ಅನ್ನಿಸ್ತು, ಸದಾನಂದಗೌಡರು ಹೇಳುವಂಥ ಸರಿ ಇದೆ, ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳಿದ್ದಾವೆ, ಪೂರಕ ವ್ಯವಸ್ಥೆಗಳು. ಅದನ್ನು ನೋಡಿದ ಮೇಲೆ ಈ ಬಾರಿ ಅವರೇ ಹೇಳಿದ್ದಾರೆ, ಎಸ್ ಅದೇ ಪ್ಲೇಸ್ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಆದ ಕಾರಣ ಇಲ್ಲಿ ಬಲಾಬಲದ ಪ್ರಶ್ನೆ ಇಲ್ಲ, ಸಹಮತದ ವಿಶ್ವಾಸದ ಪ್ರಶ್ನೆ ಇದೆ. ಅವ್ರು ಇಲ್ಲದೇ ಇದ್ದಾಗಲೂ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಈಗ ಇರುವಾಗಲೂ ಮಾಡ್ತಾ ಇದ್ದೀರಿ, ಅವ್ರು ಈಗ ಇರುವಾಗ ಮಾಡುವಾಗ ಏನಾದ್ರು ವ್ಯತ್ಯಾಸಗಳನ್ನು ಕಂಡಿದ್ದೀರಾ ಅಂತ? ನೋಡಿ, ಕಳೆದ ಬಾರಿ ನಾವೇ ಇಲ್ಲಿ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಇವತ್ತು ಸೋಮಶೇಖರ್ರು ಇಲ್ಲಿ ಜವಾಬ್ದಾರಿ ತಗೊಂಡ ಮೇಲೆ ಮತ್ತು ಒಂದು ಆಡಳಿತ ಪಕ್ಷದ ಮಂತ್ರಿ ಆಗಿದ್ದ ಕಾರಣ ನಮಗೆ ಅವರ ಆ ಶಕ್ತಿ, ಆಡಳಿತ ಪಕ್ಷದ ವ್ಯವಸ್ಥೆಯಿಂದ ಸರ್ಕಾರದ, ಮತ್ತು ಇದೊಂದು ಸರ್ಕಾರಿ ಕಾರ್ಯಕ್ರಮ, ಕಳೆದ ಬಾರಿ ನಾವು ಮಾಡಿದ್ದು ಪಕ್ಷದ ಕಾರ್ಯಕ್ರಮ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಸರ್ಕಾರವೇ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತದೆ, ಉಸ್ತುವಾರಿ ಸೂಪರ್ವೈಸರ್ನ ಸೋಮಶೇಖರರು ನಾವು ಎಲ್ಲರೂ ನೋಡ್ತಾ ಇರ್ತೀವಿ, ಈಗ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಇದೊಂದು ಸಾಮೂಹಿಕ ರಾಜ್ಯದ ಕಾರ್ಯಕ್ರಮ ಅಂತ ಆಗಿದೆ. ಕಳೆದ ಬಾರಿ ನಾವೇ ಬಿ ಜೆ ಪಿಯವರೇ ಮಾಡಿದ ಕಾರ್ಯಕ್ರಮ, ಈ ಬಾರಿ ಇದು ಕಾಂಗ್ರೆಸ್ನವರಿಗೂ ಅವರ ಕಾರ್ಯಕ್ರಮ, ಇದು ಜೆ ಡಿ ಎಸ್ನವರಿಗೂ ಕಾರ್ಯಕ್ರಮ, ಕರ್ನಾಟಕದ ಜನತೆಗೆ, ಬೆಂಗಳೂರಿನ ಎಲ್ರಿಗೂ ಇದು ಕಾರ್ಯಕ್ರಮ. ಆದ ಕಾರಣ ಕಳೆದಕ್ಕೂ ಈಗ ವ್ಯತ್ಯಾಸ ಇದೆ. ಸೋಮಶೇಖರರ ಉಸ್ತುವಾರಿಯಲ್ಲಿ ಅತ್ಯಂತ ಚೆನ್ನಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಈ ಮಳೆ ಬೀಳುವಂಥ ಸಂದರ್ಭದಲ್ಲಿ ಕೂಡ ನಡೀತಾ ಇರುವಂಥದ್ದು ಶ್ಲಾಘನೀಯ. ಸರ್, ಅಗ್ನಿಪಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ನರೇಂದ್ರ ಮೋದಿಯವರು ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕಡೆಗಾದರೆ, ವಿರೋಧ ಪಕ್ಷ ಕಾಂಗ್ರೆಸ್ನವರು ಮತ್ತು ಉಳಿದಂಥವ್ರು ಇದು ಒಂದು ರೀತಿ ನಿರುದ್ಯೋಗಕ್ಕೋಸ್ಕರವಾಗಿ ಅಥವಾ ಒಂದು ದ್ವೇಷಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೊಳ್ಳು, ಇವೆರಡರ ಬಗ್ಗೆನೂ ಅಗ್ನಿಪಥದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಇವತ್ತು ಯುವಕರಿಗೆ ಮಿಲಿಟ್ರಿಯಲ್ಲಿ ಅವರಿಗೆ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಡೋದು ಅಂತ ಹೇಳಿದರೆ ಅದು ಯುವಕರಿಗೊಂದು ಶಿಸ್ತನ್ನು ಕೊಡೋದು, ದೇಶ ಪ್ರೇಮವನ್ನು ಕೊಡೋದು. ಅದರ ನಂತರ ಕೂಡ ಅವರು ಮುಂದುವರಿಕೊಂಡು ಅವರ ಬೇರೆ ಕೆಲಸಗಳಿಗೆ ಅವರಿಗೆ ಪ್ರಿಯಾರಿಟಿಯಲ್ಲಿ ಇದನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಇದರಿಂದಾಗಿ ದುಡಿಯುವ ಕೈಗಳಿಗೆ ವ್ಯಾಪಕವಾದಂಥ ಅವಕಾಶಗಳನ್ನು ಕೊಡಲಿಕ್ಕೆ ಇದು ಪೂರಕ ಆಗುತ್ತೆ. ಒಂದು ಕಡೆಯಿಂದ
ನಮ್ಮ ಅದರ ಏಜನ್ನು ಕೂಡ ಈಗ 23 ವರ್ಷದವರೆಗೆ ಮಾಡಿದ ಕಾರಣ ಹೆಚ್ಚು ಜನರಿಗೆ ಅವಕಾಶ ಕೊಡುವಂಥದ್ದನ್ನು ಮಾಡಲಾಗಿದೆ. ಎಲ್ಲ ಒಂದು ಇವತ್ತು ನಮ್ಮ ವಿರೋಧಿಗಳಿಗೆ ಯಾರು ಶಿಸ್ತುಬದ್ಧರಾಗಿ ದೇಶದಲ್ಲಿ ಕೆಲಸ ಮಾಡಬಾರ್ದು, ದೇಶ ಪ್ರೇಮ ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥ ಬರಬಾರ್ದು, ಇವರ ಪ್ರೇಮನೇ ಅವರಿಗೆ ಇರಬೇಕು ಅಂತ ಹೇಳುವಂಥ ಭಾವನೆ, ಇದಕ್ಕಿಂತ ಮೇಲೆ ನಿಲ್ಲುವಂಥ ಒಂದು ಪ್ರಯತ್ನ ಈ ಅಗ್ನಿಪಥ. ಆದ ಕಾರಣ ಇದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಯಾರು ಯಾರೋ ಹೇಳಿ ಕೇಳಿ ಅದನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.